ತಾಯಲ್ಲ ಇವತ್ತು ಇದೀಗ ಹಾಲು ಕುಡಿದ್ರಿ, ಹಾಲು ಕುಡಿದ್ರಿ, ಎಲ್ಲ ಸ್ವಚ್ಛ ಗ್ಲಾಸ್ ಎಲ್ಲ ತೊಳೆದಿಟ್ರಿ. ಇನ್ನು ಮಧ್ಯಾಹ್ನ 1 ಗಂಟೆಗೆ ತಾವು ಏನು ಮಾಡ್ತೀರಪ್ಪ ಅಂತ ಹೇಳಿದ್ರೆ ಬಿಸಿ ಊಟ ಊಟ ಮಾಡ್ತೀವಿ. ಬಿಸಿ ಊಟ ಮಾಡೋಕ್ಕಿಂತ ಮುಂಚೆ ಏನು ಮಾಡೋಕ್ಕಪ್ಪ ಅಂತಂದ್ರೆ ಕೈ ತೊಳ್ಕೊಳ್ಬೇಕು. ಇವತ್ತು ಏನಪ್ಪ ಅಂತಂದ್ರೆ ಕೈ ತೊಳೆದುಕೊಳ್ತಕ್ಕಂಥ ದಿನ. ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರ ಜಿಗಜಿಗಳಲ್ಲಿ ನಮ್ಮ ಸಿ ಆರ್ ಸಿ ಸಾಹೇಬರ ಒಂದು ನಿರ್ದೇಶನದಂತೆ ಇವತ್ತು ಕೈ ತೊಳೆಯತಕ್ಕಂಥ ಒಂದು ದಿನದ ಕಾರ್ಯಕ್ರಮ ಮಾಡಬೇಕಂತ ಹೇಳ್ತೀರಿ. ಅವರು ನಮಗೆ ನಿರ್ದೇಶನ ಮಾಡಿದ್ದಾರೆ. ಆ ನಿರ್ದೇಶಿಸತಕ್ಕಂತೆ ತಾವೆಲ್ಲರೂ ಇವತ್ತು ಏನು ಮಾಡೋದಪ್ಪ ಅಂತ ಕೇಳಿದ್ರೆ ಕೈ ತೊಳ್ಕೊಳ್ಬೇಕು. ಒಂದೂವರೆ ಗಂಟೆ ಊಟ ಮಾಡ್ತೀರಿ. ಕೈ ತೊಳ್ಕೊಳ್ಬೇಕು. ಹೆಂಗೆ ತೊಕ್ಕೋಬೇಕು ಅಂದ್ರೆ, ಹೆಂಗೆ ತೊಕ್ಕೋಬೇಕಪ್ಪ ಅಂತ ಕೇಳಿದ್ರೆ ಈಗ ಸಾಬಾನು ಅದೇ ಸಾಬಾನು ಏನು ಮಾಡೋದಪ್ಪ ಅಂತಂದ್ರೆ ಹಿರಿಯಪ್ಪ ಇದೆ, ಇದು ಸಾಬಾನು ಅದು. ಸಾಬಾನು ಏನು ಮಾಡೋದಪ್ಪ ಅಂತಂದ್ರೆ ನಾವು ಸ್ವಚ್ಛ ತಿಕ್ಕಬೇಕು. ತಿಕ್ಕಿ ಏನು ಮಾಡೋದಪ್ಪ ಅಂತಂದ್ರೆ ಇಲ್ಲಿ ಹಿಂದಗಡೆ ಈ ರೀತಿಯಾಗಿ ಸ್ವಚ್ಛವಾಗಿ ನಾವು ದಿನಂಪ್ರತಿ ಅನ್ನೋದು ನೋಡ್ಕೋಬೇಕು. ಹಾಗೆ ಈ ನೀರು ಏನು ಮಾಡೋದಪ್ಪ ಅಂತಂದ್ರೆ ನಾವು ವೇಸ್ಟ್ ಮಾಡ್ಬಿಡೋದು, ಅದನ್ನು ಏನು ಮಾಡೋಕೆ ನಾವು ಈ ಗಿಡಕ್ಕೆ ಬಳಸ್ಬೇಕು. ಈಗ ಏನಂತಪ್ಪ ಅಂತಂದ್ರೆ ನಮ್ಮ ಕೈನೂ ಸ್ವಚ್ಛ ಆಯಿತು, ಆ ಗಿಡಕ್ಕೆ ನೀರನ್ನು ಉಣ್ಬಡಿಸ್ದಂಗಾಯ್ತು. ಈ ಗಿಡ ಏನು ಮಾಡ್ತದೆ ಅಂತ ಕೇಳಿದ್ರೆ ಈ ನೀರಿನಿಂದ ಬರುತ್ತಾ ಇರ್ತಕ್ಕಂಥ ಹಣ್ಣು ಕೊಡ್ತದೆ. ಇದು ಹುಣಸೆ ಹಣ್ಣಿನ ಗಿಡ, ಇಳಂಚಿಕಾಯಿ ಗಿಡ. ಇದರಲ್ಲಿ ಏನಪ್ಪ ಅಂತಂದ್ರೆ ರಕ್ತದ ಅಂಶ ಹೆಚ್ಚಿರ್ತದೆ. ಈ ಕಾಯಿ ತಿಂದ್ರೆ ರಕ್ತದ ಅಂಶ ಏನಪ್ಪ ಅಂತಂದ್ರೆ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಕೈಯು ಸ್ವಚ್ಛ ಆಯಿತು, ನಂತರ ಈ ಗಿಡಕ್ಕೆ ನೀರು ಹಾಕದಂಗಾಯ್ತು. ನಂತರ ಈ ಕಾಯಿ ತಿಂದ ಬಳಿಕ ನಮ್ಗೆ ಏನಂತ ಕೇಳಿದ್ರೆ ಉತ್ತಮ ಮಾಡ್ತಕ್ಕಂಥ ಈ ರಕ್ತ ಬಂದಂಗ ಅದಕ್ಕೆ ನಮಗೆ ಒಬ್ಬರಿಗೆ ಮಾಡಿಸ್ಕೊಳ್ತೀವಿ, ಒಬ್ಬರ ಕೈಯಲ್ಲಿ ಮಾಡಿಸ್ಕೊಳ್ತೀವಿ. ಇನ್ನು ನೀವು ಏನು ಮಾಡಬೇಕು, ಪ್ರತಿ ದಿವಸ ನಾವು ಇಂಥ ಒಂದು ಕಾರ್ಯಕ್ರಮ ನಾವು ಮಾಡಬೇಕು. ಒಬ್ಬರಿಗೆ ಏನು ಮಾಡಪ್ಪ ತಿಳಿಸಿ ಗಣಪತಿ ಮನೆ ಹಾಕಿ ಕೂಡ ಕೇಳಬೇಕು. ತಾವು ಕೂಡ ಮಾಡಬೇಕು, ಮನೆಯೊಳಗ ನಿಮ್ಮ ತಂಗಿ ತಮ್ಮಗ ಅಮ್ಮಗ ಇವರೆಲ್ಲ ಹೇಳ್ಬೇಕು. ಆದ್ರಿಂದ ಮೊದಲು ಆರೋಗ್ಯ, ನಂತರ ಅಭ್ಯಾಸ. ಈ ರೀತಿಯಾಗಿ ತಾವೇ ಮಾಡ್ಬೇಕು. ದಿನಂಪ್ರತಿ ಸ್ವಚ್ಛವಾಗಿರ್ತಕ್ಕಂಥ ಪ್ರವೃತ್ತಿ ಮಾಡಿಕೊಂಡು ದೇಹವನ್ನ ಆರೋಗ್ಯವನ್ನ ಸುಧಾರಣೆ ಮಾಡಿಕೊಂಡು ಅದರಿಂದ ನಮ್ಮ ಮನಸ್ಸು ಆರೋಗ್ಯ ಚೆನ್ನಾಗಿತ್ತಪ್ಪ ಅಂತಂದ್ರೆ ಅಭ್ಯಾಸ ಚೆನ್ನಾಗಿ ಮಾಡೋಕ್ಕಾಗುತ್ತೆ, ಅದರಿಂದ ನೆನಪಿನ ಶಕ್ತಿ ವೃದ್ಧಿ ಆಗ್ತದೆ, ಅದರಿಂದ ಉತ್ತಮ ಪರೀಕ್ಷೆನ ಮಾಡ್ತೀನಿ, ನಂತರ ಅಂಕ ಹೆಚ್ಚು ಗಳಿಸ್ತೀನಿ. ಅದಕ್ಕೆ ಇವತ್ತು ಕಾರ್ಯಕ್ರಮ ಮಾಡಿ ನಾವು ಯಶಸ್ವಿ ಮಾಡಿ ಯಶಸ್ವಿ ತೋರಿಸ್ಬೇಕಂತಕ್ಕಂಥ